ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ನ್ಯೂಸ್ ಬಿ ಬಿ ಎಂ ಪಿ ಕಚೇರಿಯಲ್ಲಿ ಸಂಭವಿಸಿರ್ತಕ್ಕಂಥ ಬೆಂಕಿ ಅವಘಡ ಸಾಕಷ್ಟು ಚರ್ಚೆಗೆ ಒಂದು ರೀತಿಯ ಸಂಶಯಕ್ಕೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಶುಕ್ರವಾರ ರಾತ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಅಗ್ನಿ ಅವಘಡದ ಬಗ್ಗೆ ಈಗ ಬಿ ಜೆ ಪಿ ಕಾಂಗ್ರೆಸ್ ರಾಜಕೀಯ ಕೆಸರ ಕಾರಣ ಆಗ್ತಾ ಇದೆ ಏನಾಯಿತು ಘಟನೆ ಯಾಕಾಯಿತು ಏನಾಯಿತು ಅದರಿಂದ ರಾಜಕೀಯ ಹೇಳಿಕೆಗಳೇನು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ರಾತ್ರಿಯೇ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಿ ಗಾಯಲನ್ನು ಭೇಟಿ ಮಾಡಿ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡಬೇಕು ಅಂತ ಹೇಳಿದರು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನಾಗಿದೆ ಅಂತ ನೋಡೋದಾದರೆ ಎಸ್ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರನ್ನು ಕೊಟ್ಟಿದ್ದಾರೆ ಬಿ ಬಿ ಎಂ ಪಿ ಆವರಣದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಘಟನೆ ಸಂಬಂಧ ಈಗಾಗಲೇ ಇಬ್ಬರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬೆಂಕಿ ಹೊತ್ಕೊಂಡಾಗ ಅಲ್ಲಿ ಸಿಬ್ಬಂದಿ ವರ್ಗದ ಇಬ್ಬರು ಸ್ಥಳದಲ್ಲಿದ್ದರು ಲಭ್ಯವಿದ್ದ ಫೈರ್ ಎಕ್ಸಿಟಿಗೇಷನ್ ನೆರವಿನಿಂದ ನನ್ನಿಸುವ ಪ್ರಯತ್ನ ಮಾಡದೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಪೊಲೀಸರುಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಹಂಚಿಕೊಂಡರು ಅಗ್ನಿ ಆಕಸ್ಮಿಕ ಘಟನೆಯನ್ನು ಮೂರು ಆಯಾಮ್ಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಮೊದಲನೇದು ಇಲಾಖಾ ತನಿಖೆ ಆಗುತ್ತೆ ಎರಡನೇದು ಪೊಲೀಸ್ ಇನ್ವೆಸ್ಟಿಗೇಷನ್ ಮೂರನೇದು ಎಲೆಕ್ಟ್ರಿಕಲ್ ಇನ್ಸ್ಟೆಕ್ಟೋರೇಟ್ ಅನ್ನೋ ಒಂದು ವಿಭಾಗ ಇದೆ ಅದರ ಮೂಲಕ ಮೂರನೇ ಆಯಾಮದ ತನಿಖೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಂಚ್ಕೊಂಡ್ರು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ದಾಖಲೆಗಳನ್ನು ಸಂಗ್ರಹಿಸುವ ಸ್ಥಳವಲ್ಲ ಆದರೆ ಅಲ್ಲಿ ದಾಖಲೆಯನ್ನು ಸಂಗ್ರಹಿಸಲಾಗಿತ್ತು ಅದಕ್ಕೆ ಯಾರನ್ನು ದೂರಬೇಕು ಅಪಘಾತ ಈಗಾಗಲೇ ಸಂಭವಿಸಿದೆ ಗಾಯಲುಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕು ಈ ಪ್ರಯೋಗ ಪ್ರಯೋಗಾಲಯವನ್ನು ಬೇರೆಡೆಗೆ ಸ್ಥಳಾಂತರವನ್ನು ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಹಂಚ್ಕೊಂಡ್ರು ಇನ್ನು ಘಟನೆ ವೇಳೆ ಹಾಜರಿದ್ದ ಗ್ರೂಪ್ ಡಿ ನೌಕರನ್ನು ಸಹ ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಬೆಂಗಳೂರು ಕೇಂದ್ರ ವಿಭಾಗದ ಡಿ ಸಿ ಪಿ ಶ್ರೀನಿವಾಸ್ ಗೌಡ ಮಾಹಿತಿಯನ್ನು ಕೊಟ್ಟರು ಘಟನೆ ನಡೆದ ಸಮಯದಲ್ಲಿ ನೆಲಮಹಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಿದ್ದೇವೆ ಅಲ್ಫಾಲ್ಟ್ನ ಶಕ್ತಿ ಪರಿಶೀಲಕ್ಕೆ ಬಳಸಲಾಗುವ ಹೆಚ್ಚು ಬೆಂಜಿನಿಂದ ಈ ಒಂದು ಅಗ್ನಿ ಸಂಭವಿಸಿರಬಹುದು ಅನ್ನೋದು ಪ್ರಾಥಮಿಕವಾಗಿ ತೋರ್ತಾ ಇದೆ ಅಂತ ಗೌಡರು ಮಾಹಿತಿಯನ್ನು ಕೊಟ್ಟರು ಎಫ್ ಎಸ್ ಎಲ್ ತಂಡಗಳು ಮತ್ತು ವೈಜ್ಞಾನಿಕ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಪುರಾವೆಯನ್ನು ಸಂಗ್ರಹಿಸಿದಾವೆ ಅನ್ನೋದು ಕೂಡ ಹೇಳಿದರು ಇನ್ನು ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಿ ಜೆ ಪಿ ಸರ್ಕಾರಿನ ಆಳ್ವಿಕೆಯಲ್ಲಿತ್ತು ಈ ಟೈಮಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದ ಎಲ್ಲ ಕಾಮಗಾರಿಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ಕಾಂಗ್ರೆಸ್ ಸರ್ಕಾರ ಆದೇಶಿಸಿದೆ ಅದಾದ ಕೆಲವೇ ದಿನದಲ್ಲಿ ಈ ಘಟನೆ ಆಗಿರೋದು ಸಾಕಷ್ಟು ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಸರ್ಕಾರ ಐ ಎ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ನಾಲ್ಕು ಸಮಿತಿನ ರಚನೆ ಮಾಡಿತ್ತು ಬೆಂಕಿ ಅವಘಡದ ಕುರಿತು ಟ್ವೀಟ್ ಏನು ಮಾಡಿತ್ತು ಕರ್ನಾಟಕ ಕಾಂಗ್ರೆಸ್ ಈ ಬಗ್ಗೆ ತೀವ್ರ ವ್ಯಕ್ತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಜೊತೆಗೆ ಆ ಒಂದು ಟ್ವೀಟನ್ನು ಮತ್ತೆ ಡಿಲೀಟ್ ಮಾಡಿತ್ತು ಈ ಬಿ ಜೆ ಪಿಯವರು ಬೆಂಕಿ ಹಾಕಿದ್ರ ಅನ್ನೋ ಥರ ಇದು ಷಡ್ಯಂತ್ರ ಆಕಸ್ಮಿಕವಲ್ಲ ಅನ್ನೋ ಥರ ಟ್ವೀಟನ್ನು ಮಾಡಿದ್ರು ಕಾಂಗ್ರೆಸ್ನವರು ಅದನ್ನು ಡಿಲೀಟ್ ಮಾಡಲಾಗಿದೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಮತ್ತು ಫೇಸ್ಬುಕ್ ಹ್ಯಾಂಡ್ನಲ್ಲಿ ಈ ಒಂದು ಘಟನೆ ಆಕಸ್ಮಿಕವಲ್ಲ ಪಿತೂರಿ ಅಂತ ಟ್ವೀಟ್ ಮಾಡಿತ್ತು ಅದಾದ ಮೇಲೆ ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡಿದ್ದು ಯಾಕೆ ಆಗಿದ್ರೆ ಅನ್ನೋ ಪ್ರಶ್ನೆ ಬಂದಾಗ ಯಾರೋ ಹುಡುಗರು ಗೊತ್ತಿಲ್ಲದೆ ಟ್ವೀಟ್ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೆ ಬಟ್ ನೆನೆ ನೋಡಿರಲಿಲ್ಲ ತಪ್ಪಾಗಿದೆ ಆ ಟ್ವೀಟ್ನ ಡಿಲೀಟ್ ಮಾಡಿದ್ದಾರೆ ಹಂಗಲ್ಲ ಅದು ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಇದಕ್ಕೆ ರಿಯಾಕ್ಟ್ ಮಾಡಿರತಕ್ಕಂಥ ಬಿ ಜೆ ಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ ಕೂಡ ಆರೋಪ ಮಾಡಿ ಓಡು ಹೋಗುವ ಕಾಂಗ್ರೆಸ್ ಪಕ್ಷದಂತೆ ಆಗಿದೆ ಟ್ವೀಟ್ ಮಾಡಿದರು ಅಸಮರ್ಥರು ತಮ್ಮ ಮನಸ್ಸಿಗೆ ಬಂದಂತೆ ಬರೀತಾರೆ ಮತ್ತು ನಾವು ಅದರ ಸತ್ಯಾಸತ್ಯನ ಪ್ರಶ್ನೆ ಮಾಡಿದಾಗ ಅವರು ಟ್ವೀಟನ್ನು ಡಿಲೀಟ್ ಮಾಡಿ ಓಡೋಗ್ತಾರೆ ಇದ್ಯಾ ಥರ ಇದು ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ ಸುಲ್ಸುದ್ದಿ ಸುದ್ದಿ ಅಭಿಯವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿರಲ್ಲ ಮಹಾನ್ ಭಾವರು ಈಗ ಎಲ್ಲಿದ್ದಾರೆ ನಾಪತ್ತೆ ಆಗಿದ್ದಾರಾ ಅಂತ ಯತ್ನಾಳ್ ಪ್ರಶ್ನೆಯನ್ನು ಮಾಡಿದ್ದಾರೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಈ ಬೆಂಕಿ ಅವಘಡ ಚರ್ಚೆಗೆ ಕಾರಣ ಆಗ್ತಾಯಿದೆ ಒಂದು ಘಟನೆ ಆದಂತಹ ಟೈಮು ಸಂಜೆ ಈ ಒಂದು ಘಟನೆ ಆಗಿದೆ ಈಗಾಗಲೇ ನ್ಯಾಯ ತನಿಖೆ ಆಗ್ತಾ ಇದೆ ಆ ತನಿಖೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಈ ಒಂದು ಬೆಂಕಿ ಪ್ರಕರಣ ಆಗಬಹುದು ಕೆಲವೊಂದಿಷ್ಟು ದಾಖಲೆಗಳು ಇರಬಾರ್ದಾಗಿತ್ತು ಆ ದಾಖಲೆಗಳನ್ನು ಅಲ್ಲಿ ಇಡಲಾಗಿತ್ತು ಯಾರನ್ನು ಹೊಣೆ ಮಾಡಬೇಕು ಆ ದಾಖಲೆಗಳು ಅಲ್ಲಿಗೆ ಹೋಗಿದ್ ಯಾಕೆ ಯಾಕೆ ಆದ ಒಂದು ರೆಕಾರ್ಡ್ಸನ್ನು ಅಲ್ಲಿ ಇಡಲಾಗಿತ್ತು ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿತ್ತು ಆಕಸ್ಮಿಕ ಷಡ್ಯಂತ್ರ ಅಂತ ಯಾವ್ದಾರು ಷಡ್ಯಂತ್ರ ಅಂತ ಕೇಳಿದಾಗ ಆ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ ಸೊ ಬಿ ಜೆ ಪಿ ಅವರು ಬೆಂಕಿ ಹಾಕಿದ್ರ ಬಿ ಜೆ ಪಿಯವರು ಬೆಂಕಿ ಹಾಕಿದ್ರು ಅಂದ್ಕೊಂಡಿರ್ತ ಅನ್ನೋ ಒಂದು ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿಯ ಒಂದು ಬೆಂಕಿ ಅವಘಡವನ್ನು ಕೂಡ ತಡೆಯುವಂಥ ಯೋಗ್ಯತೆ ಇಲ್ವಾ ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ ಇಲ್ಲಿ ಆರೋಪ ಪ್ರತ್ಯಾರೋಪ ವಾದ ಪ್ರತಿವಾದದ ಪ್ರಶ್ನೆ ಅಲ್ಲ ಸತ್ಯಾಂಶ ಏನು ಈಗಾಗಲೇ ಸರ್ಕಾರ ಹೇಳಿದೆ ತನಿಖೆ ಮಾಡ್ತೀವಿ ಆಯಾಮದಲ್ಲಿ ಅಂತ ಘಟನೆ ಆಗೋಗ್ಬಿಟ್ಟಿದೆ ಇಂಥವೆಲ್ಲ ಘಟನೆ ಆಗೋಕ್ಕೂ ಮುನ್ನ ತಡಿಬೇಕಾದಂತಹ ಪ್ರಕರಣಗಳು ಒಂದು ಗಂಭೀರವಾದ ವಿಚಾರ ಈಗಾಗಲೇ ಸರ್ಕಸ್ ನಡೀತಾ ಇದೆ ಗುತ್ತಿಗೆದಾರರ ಬಿಲ್ ವಿಚಾರವಾಗಿ ಸರ್ಕಾರದ ಮೇಲೆ ಬಹುದೊಡ್ಡ ಗಂಭೀರ ಆರೋಪ ಬಂದಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ನೂ ಮೂರು ತಿಂಗಳಾಗಿದೆ ರಾಜ್ಯ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಈ ಮೂರು ತಿಂಗಳಲ್ಲೇ ಸಿಕ್ಕಾಪಟ್ಟೆ ಆರೋಪಗಳು ಭ್ರಷ್ಟಾಚಾರ ಕಮಿಷನು ಲಂಚ ವರ್ಗಾವಣೆ ಈ ಇಷ್ಟೆಲ್ಲ ಆರೋಪಗಳ ನಡುವೆ ಈಗ ಬೆಂಕಿ ಅವಘಡ ಬೇರೆ ಆಗಿದೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಏನು ಮಾಡಿದ್ರು ಇದನ್ನು ಏನಾಯಿತು ಎಲ್ಲದರ ವಿವರಣೆ ಗೊತ್ತಾಗಬೇಕು ಜನಗಳಿಗೆ ಇಲ್ಲಾಂದರೆ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಜನ ತಮ್ಮ ಏನು ವಿಶ್ವಾಸವನ್ನು ಕಳೆದುಕೊಳ್ತಾರೆ ಬಹುಬೇಗ ಅನ್ನೋದಕ್ಕೆ ಯಾವುದೇ ರೀತಿಯ ಡೌಟೇ ಪಡಬೇಕಾಗಿಲ್ಲ ಆ ರೀತಿಯಾದಂಥ ಒಂದು ಘಟನೆಗಳು ಆಗ್ತಾ ಇದ್ದಾವೆ ನಿಜಾಂಶ ಏನು ಆಯಿತು ನಾವೇನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ತಪ್ಪಿಲ್ಲ ಅಂದರೆ ಜನರ ಮುಂದೆ ಇಡಬೇಕು ಮಾಧ್ಯಮಗಳಲ್ಲಿ ತಪ್ಪು ಬರ್ತಾ ಇದೆಯಾ ಅಥವಾ ವಿಪಕ್ಷಗಳು ದಾರಿ ತಪ್ಪಿಸ್ತಾ ಇದ್ದಾವೆ ಮಾಧ್ಯಮಗಳನ್ನು ಜನರನ್ನು ಅದೇನು ಅನ್ನೋದನ್ನ ಸರ್ಕಾರ ನೀಟಾಗಿ ಹೇಳಬೇಕು ಈ ಥರ ಆಗಿದೆ ಈ ಥರ ಆಗಿದೆ ಇದು ರಿಯಾಲಿಟಿ ಅಂತ ಈಗಾಗಲೇ ಸಾಕಷ್ಟು ಹಳ್ಳಿಯಲ್ಲಿ ಮಾತಾಡ್ತಿರ್ತಾರೆ ಹೇ ಲೋಕಸಭಾ ಚುನಾವಣೆಗೂ ಚುನಾವಣೆಗೂ ಮಾತ್ರ ಇರುತ್ತೆ ಈ ಗ್ಯಾರಂಟಿಗಳು ಅದಾದ ಮೇಲೆ ಇರಲ್ಲಂತೆ ಅಂದರೆ ಎಷ್ಟರ ಮಟ್ಟಿಗೆ ಅಜೆಂಡ ಸೆಟ್ ಆಗ್ತಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಶಕ್ತಿ ಯೋಜನೆ ಬಸ್ಸು ಫ್ರೀ ಬಸ್ಸು ಸ್ವಲ್ಪ ದಿನ ಆದಮೇಲೆ ಇರೋಲ್ಲವಂತೆ ಈ ಬಿ ಜೆ ಪಿ ನಾಯಕರು ಇರ್ತಾರಲ್ಲ ಹೇಳಿಕೆಗಳು ಅದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹೌದಾ ಇರಲ್ವಾ ಊರಿಗೋದ್ರೆ ಕೇಳ್ತಾರೆ ಬಸ್ ಪಾಸ್ ಇರಲ್ಲ ಫ್ರೀ ಬಸ್ ಇರಲ್ಲ ಎಲೆಕ್ಷನ್ ಆದಮೇಲೆ ಇವೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೌದಾ ಅಂತ ಅಂದರೆ ಈ ರೀತಿ ಅಂದರೆ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗಿಂತ ಕೂಡ ಅದರ ವಿರುದ್ಧದ ಪ್ರೊಪಕೇಂಡ ಅಥವಾ ಅದರ ವಿರುದ್ಧ ಬರ್ತಿರ್ತಕ್ಕಂಥ ಆರೋಪಗಳೇ ಅತಿ ಹೆಚ್ಚು ಪ್ರಚಾರದಲ್ಲಿ ಮುಂದೆ ಇದ್ದಾವೆ ಅದು ಕೂಡ ಇದು ಈ ಬೆಂಕಿ ಅವಘಡ ಕೂಡ ಅದರಲ್ಲೊಂದು ಆಗಬಹುದು ಯಾರು ಹೊಣೆ ತಪ್ಪಿತಸ್ತ್ರ ಯಾರೇ ಆದರೂ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡರೆ ಮಾತ್ರ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರ್ಬೋದು ಇಲ್ಲ ಅಂದ್ರೆ ರಿಪೀಟ್ ಬಿಜೆಪಿ ಸರ್ಕಾರ ಬ ಹೋಯ್ತಲ್ವಾ ಆ ತರ ರಿಪೀಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರ ಎಸ್ನ ಮುನ್ಸಿ